ಕಾಫಿ ಫಿಲ್ಟರ್ ತಂದು ಕೊಡ್ತೀನಿ ಅಂತಿದ್ಯಾ ನನ್ನ ಕತೆ ಬರಿಯುವಾಗ ನಿದ್ದೆ ಬರದೇ ಇರಲಿ ಅಂತ ನೀವು ತಂದು ಕೊಟ್ರಿ ಅದು ನೆನಪಿದೆ ಏನಾಯ್ತು ಹಸಿರುಪೇಟೆ ಥಿಂಗ್ಸ್ ಅಂದ್ರೆ ಅಮ್ಮಮ್ಮನ ಪ್ರಾಣ ಅದರಲ್ಲ ಜೀವನೇ ಇತ್ತು ಬೇರೆ ಯಾರನ್ನೂ ಮುಟ್ಟಕ್ಕೆ ಬಿಡ್ತಿರಲಿಲ್ಲ ನಾನು ತಗೋತೀನಿ ಅಂದ್ರೆ ಮರ್ಡರ್ ಮಾಡಕ್ಕೆ ಬರೋಳು ಅಷ್ಟು ಪೊಸೆಸ್ನೆಸ್ ಅವಳಿಗೆ ಅದರ ನಿಮಗೆ ಅಂತ ಕೇಳಿದ ತಕ್ಷಣ ಕೊಟ್ಟೆ ಬಿಡ್ಲು ಸ್ಟೀಲ್ ಗ್ಲಾಸಲ್ಲಿ ಕಾಫಿ ಕೊಡಬೇಕು ಅನ್ನೋ ವಿಚಾರಕ್ಕೆ ನಾನು ಅಮ್ಮ ತುಂಬಾ ಗಲಾಟೆ ಮಾಡ್ಕೊಂಡಿದ್ದೆ ಇಂತವೆಲ್ಲ ಕೆಫೆಲ್ ಬೇಕು ಇಂತವೆಲ್ಲ ಮೆಮೊರಿ ಇರುತ್ತೆ ಅಂತ ಅಮ್ಮಮ್ಮ ಛಿ ಸ್ಟೀಲ್ ಲೋಡ್ದಲ್ಲಿ ಕಾಫಿ ಚೆನ್ನಾಗಿ ಕಾಣಲ್ಲ ಅಂತ ನಾನು ಇಬ್ರು ಇಷ್ಟ ಆರ್ಗ್ಯೂ ಮಾಡ್ತಿದ್ವಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇವತ್ತು ಅಮ್ಮಮ್ಮನ ಮಾತು ನಾನು ಆಡ್ತಿದ್ದೀನಿ ಆದ್ರೆ ಅಮ್ಮಮ್ಮ ಮಾತಾಡ್ತಿಲ್ಲ ಮತ್ತೆ ನಮ್ಮ ನೆನಪುಗಳು ಈ ತರ ವಸ್ತುಗಳಲ್ಲಿ ಮನೆಯಲ್ಲಿ ಮನುಷ್ಯರಲ್ಲಿ ತುಂಬಾ ಇದೆ ಆದ್ರೆ ಪ್ರತಿ ಸಲ ಆಸ್ಪತ್ರೆಗೆ ಬಂದಾಗ ರತ್ನಮ್ಮ ನೆನಪು ಮಾಡ್ಕೊಳ್ಳೋದು ಬೇಜಾರಾಗುತ್ತೆ ಆಸ್ಪತ್ರೆ ಅಂದ್ರೆ ಯಾರಿಗಾದರೂ ಬೇಜಾರೇ ಅಲ್ವಾ ಹಾಗಾಗಿ ರತ್ನಮ್ಮಗೆ ಸಂಬಂಧಪಟ್ಟಿರೋ ವಿಷಯನ ಆಸ್ಪತ್ರೆಯಲ್ಲಿ ನೆನಪು ಮಾಡ್ಕೊಳ್ಳೋದು ಬೇಡ ಒಳ್ಳೆ ನೆನಪುಗಳನ್ನು ಕಿತ್ತು ಮಾಡ್ಕೊಳ್ಳೋದು ಬೇಡ ಅಲ್ವಾ ಹರ್ಷ ವರುದಿನಿ ಇಬ್ರು ಒಂದಾಗ್ಬಿಟ್ಟಿದ್ದಾರೆ ಮಾಮ ನನ್ನ ಬೆನ್ನಿಗೆ ಚೂರಿ ಹಾಕ್ತಿದ್ದಾಳೆ ಈ ವರುದಿನಿನ ನಂಬೋಕಾಗಲ್ಲ ನಿನ್ನ ಬಗ್ಗೆನೋ ಅವಳು ಹಾಗೆ ಅಂತಾಳೇನೋ ಇವಾಗ ನೀನು ಯಾವ ಕಡೆ ನೀನು ನನ್ನ ಪಾರ್ಟಿ ಬಿಟ್ಬಿಟ್ಯಾ ಮತ್ತಿನ್ನೇನೆ ವರುದಿನಿಗೂ ನಿನಗೂ ಎಷ್ಟಿಂದೇನ ಆಗಬರಲ್ಲ ಹೇಳು ಅವಳು ನೀನು ಒಂದಾಗಿರೋದು ಅವಶ್ಯಕತೆಗೋಸ್ಕರ ಅಷ್ಟೇ ಅದು ನೀನು ನೆನಪಿಟ್ಕೊಂಡಿಲ್ಲ ಅಂತಂದ್ರೆ ಅದು ನಿನ್ನ ತಪ್ಪು ಸಾನ್ಯ ಯಾರ ಮೇಲೂ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊಂಡು ಪ್ಲಾನ್ ಮಾಡಬಾರದು ಮತ್ತೆ ಯಾರು ಇಲ್ಲದೆ ಪ್ಲಾನ್ ಮಾಡಕಾಗುತ್ತಾ ನನಗೆ 10 ತಲೆ 20 ಕೈ ಇದ್ಯಾ ಅದಕ್ಕೆ ಪ್ಲಾನ್ ಬಿ ಅಂತ ಇರಬೇಕು ಒಂದನ್ನೇ ನಂಬಬಾರದು ಅಂತಂದೆ ಏನಾದರೂ ಎಡ್ವರ್ಟ್ ಮಾಡ್ಕೊಂತೀಯಾ ಆಮೇಲೆ ಮೈಯೆಲ್ಲ ಪರ್ಚ್ಕೊಂಡಂಗ ಆಡ್ತೀಯಾ ಬರಿ ಬೇರೆವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಲ್ಲೇ ನಿನ್ನ ಲೈಫ್ ಎಲ್ಲ ಹಾಳಾಯ್ತು ಹರ್ಷನಿಂದ ವರು ಪ್ರಾಫಿಟ್ ಆಗ್ತಿದ್ರೆ ವರು ತನಗೆ ಬೇಕಾಗಿದ್ದನ್ನ ಪಡ್ಕೋತಾಳೆ ಹರ್ಷನಿಗೆ ವರುವಿಂದ ಹೆಲ್ಪ್ ಆಗ್ತಿರಬೇಕು ಅದಕ್ಕೆ ಅವನು ಅವಳ ಹೆಲ್ಪ್ ತಗೋತಿದಾನೆ ನಿನಗೂ ಯಾರ್ ಕಾಲ್ ಹಿಡಿದ್ರೆ ಏನು ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡು ನಾನು ಯಾರ್ ಕಾಲ್ ಹಿಡಿವಿ ಕೆಲಸ ಆಗಬೇಕು ಅಂದಾಗ ಕತ್ತೆ ಕಾಲ್ ಹಿಡಿ ಅಂತ ಗಾದೆ ಇದೆಯಲ್ಲ ಇವಾಗ ನಿನ್ನ ಕಾಲ್ ಹಿಡಿಲ್ಲ ಉಳಿದವರೆಲ್ಲ ನನ್ನ ಪಾರ್ಟಿ ಬಿಟ್ಟಾಯ್ತು ಯಾರು ಪಾರ್ಟಿ ಬಿಡಲ್ಲ ಸಾನ್ಯ ಎಲ್ಲರೂ ಇಲ್ಲೇ ಇರ್ತಾರೆ ನೀನು ಊರೂರು ತಿರುಗೋದು ಬಿಟ್ಟು ಇಲ್ಲೇ ಇದ್ದು ದೊಡ್ಡತೆ ಮೇಲೆ ಪ್ರೀತಿ ತೋರಿಸು ಅವರ ಮೇಲೆ ಏನು ಪ್ರೀತಿ ತೋರಿಸೋದು ಅದರಿಂದ ಈಗ ಏನಾಗುತ್ತೆ ಎಚ್ಚರ ಇಲ್ಲದೆ ಮಲ್ಕೊಂಡಿದಾರಲ್ಲ ಎಂಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕೈ ಕೊಟ್ರು ಅದೆಲ್ಲ ಬೇರೆ ಸಾನ್ಯ ದೊಡ್ಡತೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ನಿಮಗೂ ಇರಬೇಕು ಅವರು ಬದುಕ ಬಂದ್ರೆ ಮಾತ್ರ ನಿನ್ನ ಗಲಾಟೆ ಮಾಡಾದರೂ ನಿಮಗೆ ಬೇಕಾಗಿರೋದನ್ನ ನೀನು ಪಡ್ಕೋಬಹುದು ಹರ್ಷ ಏನಾದರೂ ಸಾಮ್ರಾಜ್ಯನ ವಹಿಸ್ಕೊಂಡ ಅಂತ ಇಟ್ಕೋ ಅವನಷ್ಟು ದೊಡ್ಡ ಬೆಲ್ಲನು ನಿನಗೆ ಯಾರು ಇರಲ್ಲ ನಿಮ್ಮ ದೊಡ್ಡತೆ ಸಿಗ್ನೇಚರ್ ಆದರೂ ನಿನಗೆ ಬೇಕು ಅದು ನಿಮಗೆ ಹೆಲ್ಪ್ ಆಗುತ್ತೆ ಕರೆಕ್ಟ್ ದೊಡ್ಡತೆ ಸಿಗ್ನೇಚರ್ ಅದಂತೂ ಮಾಡಿಸ್ಕೋತೀನಿ ನಾನು ಒಳಗಡೆ ಹೋಗಬಹುದಾ ಅಲ್ಲ ಮೇಡಂ ಅದು ಒಳಗಡೆ ಪೇಷಂಟ್ ಇದ್ದಾರೆ ನೀವು ವಿಸಿಟರ್ಸ್ ನ ಅಲೌ ಮಾಡಬಾರದು ಡಿಸ್ಟರ್ಬ್ ಆಗುತ್ತೆ ಇವಾಗ ಅಲೌ ಮಾಡಿಲ್ವಲ್ಲ ಸರ್ ನಾನು ನೋಡಬೇಕು ಎಷ್ಟೊತ್ತಿಗೆ ವಿಸಿಟಿಂಗ್ ಆರ್ ವಿಸಿಟಿಂಗ್ ಆರ್ ಎಷ್ಟೊತ್ತಿದ್ರು ಸರಿ ಅಮ್ಮಮ್ಮ ನಾನಂತೂ ನೋಡಕ್ಕೆ ಬಿಡಲ್ಲ ಯಾಕ್ ತಡಿತಿದ್ದೀರಾ ನೋಡೋ ಹಾಗಿದ್ರೆ ಒಂದ್ಸಲ ನೋಡಬಹುದಲ್ವಾ ಸಾರಿ ಯಾರು ಏನು ಬೇಕಾದರೂ ಅನ್ಕೊಳ್ಳಿ ಇದು ನನ್ನ ಡಿಸಿಷನ್ ಅಮ್ಮಮ್ಮಗೆ ಯಾವ ಡೇಂಜರ್ ಯಾರಿಂದ ಡೇಂಜರ್ ಅಂತನ ಸರಿಯಾಗಿ ಯೋಚನೆ ಮಾಡಬೇಕಲ್ವಾ ಏನ್ ಹಾಗಂದ್ರೆ ದೊಡ್ಡತಕ್ಕೆ ನನ್ನಿಂದ ಡೇಂಜರ್ ಅಂತ ಹೇಳ್ತಿದ್ದೀರಾ ನನಗೆ ಆರ್ಗ್ಯೂ ಮಾಡಕ್ಕೆ ಇಷ್ಟ ಇಲ್ಲ ಈ ಟೈಮ್ ನನಗೆ ಏನು ಸರಿ ಅನ್ಸುತ್ತೋ ಅದನ್ನೇ ಮಾಡೋದು ಒಳಗಡೆ ಇರೋದು ನನ್ನ ಅಮ್ಮಮ್ಮ ಹಾಸ್ಪಿಟಲ್ ಬಿಟ್ಟರು ನಾನಂತೂ ಬಿಡಲ್ಲ ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಈಗ ಸದ್ಯಕ್ಕೆ ಏನೂ ತಿನ್ಸೋ ಆಗಿಲ್ಲ ಡ್ರಿಪ್ಸ್ ಹಾಕಿದ್ದಾರೆ ಅದು ಆಮೇಲೆ ನೋಡೋಣ ಇಲ್ಲ ಇಲ್ಲ ಆ ಮೆಡಿಸಿನ್ ಆಗಲೇ ತರಿಸಿದ್ದೀನಿ ಥ್ಯಾಂಕ್ ಯು ಫಾರ್ ದ ಹೆಲ್ಪ್ ಓಕೆ ಸಾರಿ ಭುವಿ ನೀವು ಆಗಲೇ ಏನೋ ಹೇಳ್ತಿದ್ರಿ
ಅದೇ ಆಗ್ಲೇ ನೀವು ಹೇಳಿದ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಆಮೇಲೆ ಮರ್ತಿಬಿಟ್ರಿ ಅನ್ಸುತ್ತೆ ಈಗ ಹೇಗಿದ್ರು ಸುಮ್ಮನೆ ಇದೀವಲ್ಲ ಹೋಗೋಣ ವಾ ನಿಜ ಆಗ್ಲೇ ಹೇಳಿದ್ದೆ ಮನೆ ಮೀಟಿಂಗ್ ನಡೆಯುವಾಗಲೂ ನಾನೇ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದೆ ಅದೇ ಇವಾಗ ಅಮ್ಮಂಗೆ ಹೀಗಾಗಿದೆ ನನಗೆ ಯಾಕೋ ಎಂತಿನೇ ಹೊರಟೋಯ್ತು ಪೂಜೆ ಮಾಡ್ಕೊಂಡು ಬಂದ್ಮೇಲೆ ಹೀಗಾಯ್ತಲ್ಲ ಮತ್ತೆ ಪೂಜೆ ಅಂದ್ರೆ ಹಾಗಲ್ಲ ನಮಗೆ ಒಳ್ಳೆದಾದಾಗ ಜಾಸ್ತಿ ಪೂಜೆ ಮಾಡೋದು ಕೆಟ್ಟದಾದಾಗ ದೇವರಿಗೆ ಬಯ್ಯೋದು ಇದನ್ನೆಲ್ಲ ಪೂಜೆ ಅನ್ನಲ್ಲ ನಾವು ಹೆಲ್ಮೆಟ್ ಯಾಕೆ ಹಾಕೊಳ್ಳೋದು ಹೇಳಿ ಸಂಚಾರಿ ಪೊಲೀಸರಿಗೋಸ್ಕರನ ಅಥವಾ ನಮ್ಮ ಸುರಕ್ಷತೆಗೋಸ್ಕರನ ಪೂಜೆನೂ ಅಷ್ಟೇ ನಾವು ದೇವರಿಗೋಸ್ಕರ ಮಾಡೋದಲ್ಲ ಅಥವಾ ಹರಕೆ ತೀರಿಸಿದ್ರೆ ದೇವರು ನಮಗೆ ಒಳ್ಳೆದು ಮಾಡ್ತಾನೆ ಅನ್ನೋದಕ್ಕೂ ಅಲ್ಲ ಇಳಿರಿ ಕೆಳಗೆ ಅರೆ ಇಳಿರಿ ಕೆಳಗೆ ಅಂದೆ ಅರ್ಥ ಆಗ್ಲಿಲ್ವಾ ಇಳಿರಿ ಕೆಳಗೆ ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಸ್ಕೀಮಿಂಗ್ ನಾನು ಮಾಡಿದ್ದೀನಿ ನೀವು ಮಾಡಿದ್ದೀರಾ ಇನ್ ಮುಂದೇನೂ ಮಾಡ್ತೀವಿ ಅಂತ ಗೊತ್ತಿದೆ ನಿಮಗೂ ಒಂದು ಗುರಿ ಇದೆ ನನಗೂ ಒಂದು ಗುರಿ ಇದೆ ನಮ್ಮ ನಮ್ಮ ನೆಸೆಸಿಟಿಗೋಸ್ಕರ ಬದುಕ್ತಾ ಇದ್ದೀವಿ ಹೆಲ್ಪ್ ಮಾಡೋ ಹಾಗಿದ್ರೆ ಮಾಡೋಣ ಇಲ್ಲ ಅಂದ್ರೆ ಬೇಡ ಹೇಳಿ ಏನು ಮಾಡಬೇಕು ಏನಿದೆ ನಿಮ್ಮ ತಲೆಯಲ್ಲಿ ಇದು ನೀನು ಮಾಡೋದಿಲ್ಲ ಅಂತ ನನಗೆ ಗೊತ್ತು ಆದರೂ ನೀನು ನನಗೆ ಹೆಲ್ಪ್ ಮಾಡಿದ್ರೆ ನೀನು ಏನು ಹೇಳ್ತೀಯೋ ಅದನ್ನು ಕೇಳ್ತೀನಿ ಯೋಚನೆ ಮಾಡಬೇಡಿ ರತ್ನಮ್ಮಂಗೆ ಏನೂ ಆಗಲ್ಲ ಏನೂ ಆಗದೇ ಇರಲಿ ಅಂತ ಕೇಳ್ಕೊಳ್ಳೋಕ್ಕೆ ಅಲ್ವಾ ದೇವಸ್ಥಾನಕ್ಕೆ ಬಂದಿರೋದು ಇಂಥದ್ದು ಯಾಗದಲ್ಲಿ ಸಮಾಧಾನ ಶಾಂತಿ ತುಂಬ ಮುಖ್ಯ ಹರ್ಷ ಅವರೇ ಒಂದು ಸಣ್ಣ ಬೀಜದಿಂದ ಇಡೀ ಮರ ಬೆಳೆಯೋ ಹಾಗೆ ಇಂಥ ಜಾಗದಲ್ಲಿ ನಾವು ತೋರಿಸೋ ಸಮಾಧಾನ ದೇವಸ್ಥಾನದಿಂದ ಹೊರಗಡೆ ಹೋದ್ಮೇಲೆ ಇಡೀ ಮನಃಶಾಂತಿಯಾಗಿ ಬದಲಾಗುತ್ತೆ ಯಾರೋ ಗೊತ್ತು ಭೂವಿ ನಮಗೆ ಇದು ಬೇಕು ಅದು ಬೇಕು ಅಂತ ಎಷ್ಟೋ ಜನ ದೇವಸ್ಥಾನಕ್ಕೆ ಬರ್ತಾರಲ್ವಾ ಅವ್ರು ಕೇಳ್ಕೊಂಡಿರೋದೆಲ್ಲ ಸಿಕ್ಬಿಡುತ್ತಾ ಆ ನಿಮ್ಮ ದೇವ್ರ ಮನಸ್ಸು ಎಲ್ಲಿದೆಯೋ ಏನೋ ಯಾರೋ ಗೊತ್ತು ಈ ಸಮಾಧಾನ ತಗೊಂಡು ಹೋಗ್ಬಿಡು ಅಂದರೆ ಯಾವುದ್ರಿಂದ ಸಮಾಧಾನ ಸಿಗತ್ತೆ ಅಂತ ಅವನಿಗೆ ಗೊತ್ತಿಲ್ವಾ ಖಂಡಿತ ಅದನ್ನೇ ಕೊಡ್ತಾನೆ ಯಾರಿಗೇನು ಕೊಡ್ತಾನೋ ಯಾರೋ ಗೊತ್ತು ಅಯ್ಯ ಹಾಸ್ಪಿಟಲ್ ಆದ್ರೇನೈತೆ ಪೇಷಂಟ್ ಜೊತೆ ಬಂದವರು ಬದುಕೋದು ಬೇಡವಾ ನಾವೇನು ಮನುಷ್ಯರಲ್ವಾ ತಿಂಡಿ ಚೆನ್ನಾಗಿರ್ಬೇಕು ಕಣೆ ಹೊತ್ತೊತ್ತಿಗೆ ಕಾಫಿ ಆಯ್ತಾ ಅಂತ ಕೇಳೋರು ಇಲ್ಲ ಇಲ್ಲಿ ನೀ ಹೆಂಡತಿ ಅಲ್ವಾ ನನಗೆ ಬರುವಾಗ ಒಂದು ಫ್ಲಾಸ್ಕಲ್ಲಿ ಕಾಫಿ ತಗೊಂಬರೋದಕ್ಕೆ ಏನಾಗಿತ್ತು ನಿನಗೆ ಆಯ್ತಾಯ್ತು ಆಮೇಲೆ ಕ್ಯಾಂಟೀನಿಂದ ಕಾಫಿ ತಂದು ಸುರಿತೀನಿ ಈಗ ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀರಾ ಡಾಕ್ಟರ್ ಏನೋ ಕೇಳ್ತಾ ಇದ್ದಾರೆ ಹರ್ಷ ಭೂ ಇಬ್ರು ಇಲ್ಲ ಫೋನ್ ಮಾಡ್ತಾ ಇದ್ದೀನಿ ಇಂಥ ಟೈಮಲ್ಲಿ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ ಕಾಫಿ ಶಾಪು ಇಲ್ಲ ಕಾಫಿನೂ ಇಲ್ಲ ನಮ್ಗೇನು ಕೊಡ್ಲೂ ಇಲ್ಲ ಇರುವಾಗಲೇ ಏನು ಮಾಡದೇ ಇದ್ದವರು ಹೋಗೋ ಟೈಮ್ ಬಂದಾಗ ಹೋದ್ರೇನು ಇದ್ರೇನು ಅಯ್ಯೋ ಹರ್ಷ ಕಾಲಲ್ಲ ಇದ್ದಾನೆ ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ಬಾರ್ತಾ ಯಾಕ್ರಿ ಗಲಾಟೆ ಮಾಡ್ತೀರಾ ನನ್ನ ನಾಚಿಕೆ ಬಿಟ್ಟು ಕೇಳ್ತಾ ಇದ್ದೀನಿ ನಾನು ತುಂಬ ಡೆಸ್ಪರೇಟ್ ಆಗಿದ್ದೀನಿ ಹೀರೋ ನನ್ನ ಕೈ ಬಿಟ್ಟು ಹೋಗಬಹುದು ಅಂತ ತುಂಬ ಅನ್ನಿಸ್ತಿದೆ ಹೀಗೆ ಡೆತ್ ಬೆಡ್ ಮೇಲೆ ಇರೋರ ಕೈಲಿ ಸೈನ್ ಮಾಡಿಸ್ಕೊಳ್ಳೋದಿದೆಯಲ್ಲ ತುಂಬ ಶೇಮ್ಫುಲ್ ನೀಚತನ ಅದೆಲ್ಲ ಪರ್ಸ್ಪೆಕ್ಟಿವ್ ಅವರು ಯಾವ ಜಾಗದಲ್ಲಿ ನಿಂತು ಹೇಳ್ತಿದ್ಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂಥದ್ದೇನು ಕೆಲಸ ನೀವು ಮಾಡ್ತಿರೋದು ಇಟ್ಸ್ ನಥಿಂಗ್ ನೋ ಐ ಆಮ್ ಶೋರ್ ಅಬೌಟ್ ಇಟ್ ಕೆಟ್ಟದ್ದು ಅಂದರೆ ಕೆಟ್ಟದ್ದೆ ಟೈಮ್ ನೋಡಿ ಅದು ಬದಲಾಗಲ್ಲ